ಈಗ ನಮಗೊಂದು ಸೋನಿ ಕಂಪನಿಯ ಒಂದು ಎಲ್ ಇ ಡಿ ಟಿ ವಿ ಬಂದಿದೆ 24 ಇಂಚ್. ಈ ಎಲ್ ಇ ಡಿ ಟಿ ವಿ ಬ್ಲ್ಯಾಂಕ್ ಸ್ಕ್ರೀನ್ ಇದೆ. ನಾನು ಈಗ ಟಚ್ ಮಾಡುವಾಗ ಬ್ಯಾಕ್ ಲೈಟ್ ಆನ್ ಆಗುತ್ತೆ, ಸ್ಕ್ರೀನ್ ಬ್ಲ್ಯಾಂಕ್ ಇದೆ. ಸೊ ಇದರ ಒಂದು ಡಿಟೇಲ್ಸ್ ನೋಡಿದಾಗ, ಇದರದೊಂದು ಬೋರ್ಡಿನ ವೋಲ್ಟೇಜನ್ನು ನಾವು ನೋಡಿದಾಗ, ಇದರ ಫಸ್ಟ್ ಎಲ್ ವಿ ಡಿ ಎಸ್ ಕೇಬಲ್ ನಾವು ವೋಲ್ಟೇಜ್ ನೋಡಿ, ಯಾಕೆಂದರೆ ಬ್ಲ್ಯಾಂಕ್ ಸ್ಕ್ರೀನ್ ಬಂದಾಗ ನಾವು ಫಸ್ಟ್ ಮಾಡಬೇಕಾದ ಕೆಲಸ ಎಲ್ ವಿ ಡಿ ಎಸ್ ವೋಲ್ಟೇಜ್ ಚೆಕ್ ಮಾಡುವಂಥದ್ದು. ಎಲ್ ವಿ ಡಿ ಎಸ್ ವೋಲ್ಟೇಜನ್ನು ನಾವು ಚೆಕ್ ಮಾಡಿದಾಗ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಈ ಟೆಸ್ಟ್ ಪಾಯಿಂಟ್ನಲ್ಲಿ ವೋಲ್ಟೇಜ್ ಇದೆ ನೋಡಬೇಕಂದ್ರೆ ಸಪ್ಲೈ ಪಾಯಿಂಟಲ್ಲಿ. ಬ್ಯಾಕ್ ಲೈಟ್ ಅಂತ ಫೈಲ್ ವಾರ್ ಅಂತ ಆದರೆ ಬ್ಯಾಕ್ ಲೈಟ್ ಓಕೆ ಇದ್ದು ವೋಲ್ಟೇಜ್ ಫೈಲ್ ವಾರ್ ಇರುವಂಥ ಚಾನ್ಸ್ ಇದೆ. ನೋಡಿದರೆ ಟೆಸ್ಟ್ ಪಾಯಿಂಟ್ನಲ್ಲಿ ವೋಲ್ಟೇಜ್ ಇಲ್ಲ, ಟೆಸ್ಟ್ ಪಾಯಿಂಟ್ನಲ್ಲಿ ವೋಲ್ಟೇಜ್ ಇಲ್ಲ. ಇದು ಕಂಪ್ಲೀಟ್ ನೋಡಿದಾಗ ಇಲ್ಲಿ ಟೆಸ್ಟ್ ಪಾಯಿಂಟ್ ಬರುತ್ತೆ. ಈ ಟೆಸ್ಟ್ ಪಾಯಿಂಟ್ ಈ ಪಾಯಿಂಟ್ನಲ್ಲಿ ಇರುತ್ತೆ, ಇಲ್ಲಿ ವೋಲ್ಟೇಜ್ ಬರ್ತಾ ಇಲ್ಲ. ಅಂದರೆ ಇಲ್ಲಿ ಒಂದು ಕಾಯಿಲ್ ಇದೆ, ಈ ಕಾಯಿಲ್ ಪ್ಯಾನಲಿನ ವೋಲ್ಟೇಜಿಗೆ ಸಂಬಂಧಪಟ್ಟ ಕಾಯಿಲ್. ಈಗ ನಾನು ಈ ಬಕ್ ಬೋರ್ಡನ್ನು ಬಂದಂಥ 12 ವೋಲ್ಟೇಜನ್ನು ನೇರವಾಗಿ ಈ ಪೊಸಿಷನ್ಗೆ ಇಲ್ಲಿ ಕಾಯಿಲ್ನ ಪಕ್ಕಕ್ಕೆ ಕನೆಕ್ಟ್ ಮಾಡಿದೆ. ನೋಡಿ, ಇಲ್ಲಿ ಕಾಯಿಲ್ ಇದೆ, ಕಾಯಿಲ್ನ ಪಕ್ಕಕ್ಕೆ ಕನೆಕ್ಟ್ ಮಾಡಿದೆ. ಕನೆಕ್ಟ್ ಮಾಡಿ ಸೆಟ್ ಆನ್ ಮಾಡಿದಾಗ ಇದರ ಒಂದು ವೋಲ್ಟೇಜಸ್ ಇಲ್ಲಿ 12 ಇದೆ. ನೋಡಿ, 12 ಇದೆ, ಈ ವೋಲ್ಟೇಜ್ 12 ಇದೆ. ಅದೇ ರೀತಿ ಈ ವೋಲ್ಟೇಜ್ ನೇರವಾಗಿ ಇದರ ಒಂದು ಟಿಕಾನ್ ಬೋರ್ಡ್ಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟಿಕಾನ್ ಬೋರ್ಡ್ಗೆ ಬರುತ್ತೆ. ಈ ಬೋರ್ಡ್ನಲ್ಲಿ ಇಲ್ಲಿ 12 ವೋಲ್ಟೇಜ್ ಅಂತ ಹೇಳಿ ಮೆನ್ಷನ್ ಮಾಡಿದರೆ ಈ ಪೊಸಿಷನ್ಗೆ ಇಲ್ಲಿ 12 ವೋಲ್ಟೇಜ್ ಬರುತ್ತೆ ಈ ಟಿಕಾನ್ ಬೋರ್ಡಲ್ಲಿ. ಇಲ್ಲಿ ಕೂಡ ನಾವು ನೋಡಿದಾಗ, ಚೆಕ್ ಮಾಡಿದಾಗ ಇಲ್ಲಿ 12 ವೋಲ್ಟೇಜ್ ಇದೆ. ನೋಡಿ, ಇಲ್ಲಿ 12 ವೋಲ್ಟೇಜ್ ಬರುತ್ತೆ ಇಲ್ಲಿ ಚೆಕ್ ಮಾಡಿದಾಗ. ಸೊ ಇಲ್ಲಿ ಪ್ಯಾನಲ್ 12 ವೋಲ್ಟೇಜ್ ಓಕೆ ಇದೆ. ಈಗ ಪ್ಯಾನಲನ್ನು ನಾವು ಟರ್ನ್ ಮಾಡಿ ಆನ್ ಮಾಡಿದಾಗ ಇಲ್ಲಿ ಬಂತು. ನೋಡಿ, ಇಲ್ಲಿ ಸೆಟ್ ರೆಡಿ ಆಯಿತು. ಅಂದರೆ ಇದು ಪ್ಯಾನಲ್ ವೋಲ್ಟೇಜ್ನಲ್ಲಿ ಸಪ್ಲೈ ವೋಲ್ಟೇಜ್ ಪ್ರಾಬ್ಲಮ್ ಇರ್ತದೆ. ಇದನ್ನು ನಾನು ಬಕ್ ಕನ್ವರ್ಟರ್ ಮೂಲಕ ನಾನು ಸೆಟ್ ರೆಡಿ ಮಾಡಿ ಕೊಟ್ಟಿದ್ದೇನೆ. ಇದು 19 ವೋಲ್ಟೇಜ್ ಅಡಾಪ್ಟರ್ನಿಂದ ಬಂದಿರುವಂಥ ಒಂದು ಮದರ್ ಬೋರ್ಡ್.